ನಾನಾ ದೇಗುಲದಲ್ಲಿ ಧರ್ಮ ಯುದ್ಧಕ್ಕೆ ಕಾರಣವಾದ ಹೆಜಬ್ ವಿವಾದ ಕಾಡ್ಗಿಚ್ಚಿನಂತೆ ಹಬ್ತಾ ಇದೆ. ಕೋರ್ಟ್ ಆದೇಶ ಇದ್ದರೂ ಕೂಡ ಕ್ಯಾರೆ ಎಂದೇ ಇರುವಂತಹ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ವಿದ್ಯಾರ್ಥಿನಿಯರಿಗೆ ಮುಸ್ಲಿಂ ಯುವಕರು ಕೂಡ ವಿದ್ಯಾರ್ಥಿಗಳು ಕೂಡ ಸಾಥನ ಕೊಡ್ತಾ ಇದ್ದಾರೆ. ಹೀಗೆ ಮುಂದುವರೆದ್ರೆ ಮುಂದೇನು ಅನ್ನುವಂತಹ ಆತಂಕ ಇಡೀ ರಾಜ್ಯವನ್ನು ಕಾಡ್ತಾ ಇದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಜ್ಞಾನ ದೇಗುಲದಲ್ಲಿ ಹೆಚ್ಚಾಯಿತು ಧರ್ಮ ಸಂಘರ್ಷ. ಕೋರ್ಟ್ ಆದೇಶಕ್ಕೆ ಡೋಂಟ್ ಕೇರ್, ಹೆಜಬ್ಗಾಗಿ ಹೋರಾಟ. ಹೆಜಬ್ ವಿದ್ಯಾರ್ಥಿನಿಯರ ಬೆಂಬಲಕ್ಕೆ ನಿಂತ ವಿದ್ಯಾರ್ಥಿಗಳು. ಉಡುಪಿಯ ಮತ್ತೊಂದು ಪ್ರತಿಷ್ಠಿತ ಖಾಸಗಿ ಕಾಲೇಜಿನಲ್ಲಿ ಹೆಜಬ್ ಕಿಚ್ಚು ಶುರುವಾಗಿದೆ. ಕಲ್ಯಾಣಪುರ ಬಳಿಯ ಮೆಲಾಗ್ರಸ್ ಪದವಿ ಹಾಗೂ ಪಿಯು ಕಾಲೇಜಿನಲ್ಲಿ ಇದೇ ಮೊದಲ ಬಾರಿಗೆ ವಿದ್ಯಾರ್ಥಿಗಳು ಹೆಜಬ್ಗಾಗಿ ತರಗತಿ ಬಹಿಷ್ಕರಿಸಿದ್ದಾರೆ. ನ್ಯಾಯಾಲಯದ ಆದೇಶವಿದೆ, ಕಾಲೇಜಿನಲ್ಲಿ ಹೆಜಬ್ಗೆ ಅವಕಾಶ ಇಲ್ಲ ಅಂತ ಪ್ರಾಂಶುಪಾಲರು ಹೇಳಿದರು. ಕಾಲೇಜ್ ಗೇಟ್ನಿಂದ ಹೊರಬಂದ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ಪಿಯುಸಿ ವಿದ್ಯಾರ್ಥಿನಿಯರು ಕೂಡ ಸಾಥ್ ನೀಡಿದರು. ಈವರೆಗೆ ಉಡುಪಿ ನಗರದಲ್ಲಿದ್ದಂತಹ ಈ ಹಿಜಾಬ್ ವಿವಾದ ಇದೀಗ ಹೊರವಲಯದಲ್ಲಿರುವ ಸಂತೆಕಟ್ಟೆ ಮಿಲಾಗ್ರೀಸ್ ಕಾಲೇಜಿಗೆ ವ್ಯಾಪಿಸಿದೆ. ನಾವು ನೋಡ್ಬೋದು ಪೊಲೀಸರ ಬಂದೋಬಸ್ತ್ ಕೂಡ ಇದೆ ಕಾಲೇಜಿಗೆ. ಇಲ್ಲಿ ಆಗಿರುವಂಥ ಸಮಸ್ಯೆ ಇದು, ಕೋರ್ಟ್ನ ಒಂದು ಮಧ್ಯಂತರ ತೀರ್ಪು ಬಂದ ನಂತರ ಯಾರಿಗೂ ಕೂಡ ಹಿಜಾಬ್ಗೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಪಿಯುಸಿ ಮತ್ತು ಡಿಗ್ರಿ ಎರಡೂ ವಿಭಾಗಗಳನ್ನು ಈ ಕಂಪೌಂಡ್ನ ಒಳಗೆ ನಡೆಸ್ತಾ ಇದ್ದಾರೆ. ಇದು ಕಾಲೇಜಿನ ಹೊರಭಾಗದ ವಾತಾವರಣವನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಮುಸಲ್ಮಾನ ಸಮುದಾಯದ ವಿದ್ಯಾರ್ಥಿನಿಯರು ಹೊರಗೆ ಬಂದು ನಿಂತಿರುವಂಥದ್ದು ಅವರು ನೋಡ್ಬೋದು. ಕಾಲೇಜಿನ ಒಳಭಾಗದಿಂದ ವಿದ್ಯಾರ್ಥಿನಿಯರು ಹೊರಗೆ ಬರ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ವಿದ್ಯಾಸಂಸ್ಥೆಯಲ್ಲಿ ಎಲ್ಲೆಲ್ಲ ಯೂನಿಫಾರ್ಮ್ ಇದೆ ಅಲ್ಲಿ ಯೂನಿಫಾರ್ಮ್ ಮಾತ್ರ ಇರಬೇಕು ಅನ್ನೋ ಒಂದು ಸೂಚನೆ ಬಂದ ನಂತರ ಈ ತರದ ವಿವಾದಗಳು ಇಲ್ಲಿ ಆರಂಭವಾಗಿದೆ. ಕ್ಲಾಸಿಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ, ಜಾಬ್ ತಗೊಂಡು ಕ್ಲಾಸ್ ಒಳಗೆ ಹೋಗಿ ಅಂತ ಹೇಳಿದ್ರು. ಈಗ ಬಿಡುದಿಲ್ಲ, ಅದು ಕೋರ್ಟ್ ಇಂದ ಆರ್ಡರ್ ಬಂದಿದೆ, ನಾವು ಬಿಡುದಿಲ್ಲ ಹಾಗೆಲ್ಲ ಹೇಳಿದ್ರು. ನಮ್ಗೆ ಹಿಜಾಬ್ ಹಾಕಿ ಕ್ಲಾಸಿಗೆ ಹೋಗ್ಬೇಕು, ಇಟ್ಸ್ ಅವರ್ ರೈಟ್, ವಿ ಕಾಂಟ್ ರಿಮೂವ್. ಅದು ರಾಂಗ್ ಮಾಡಿದ್ರು, ಅದು ನಮ್ಮ ರೈಟ್, ಅವರು ನಮ್ಮಿಂದ ತಗೊಂಡಿದ್ರು, ಹಾಗೆ ಆಗಿದೆ. ಅದೇ ನಮ್ಗೆ ಹಿಜಾಬ್ ಬೇಕು, ನಾವು ಹಿಜಾಬ್ ಬಿಟ್ಟು ಕ್ಲಾಸ್ ಒಳಗೆ ಹೋಗುದಿಲ್ಲ. ನಾವು ಎಷ್ಟು ದಿವಸ ಬೇಕಾದ್ರೆ ಹೊರಗೆ ನಿಂತು ಇರ್ತೇವೆ, ನಾವು ಎಷ್ಟು ದಿವಸ ಬೇಕಾದ್ರೆ ಹೊರಗೆ ಕುತ್ಕೊಳ್ತೇವೆ. ಇನ್ನು ಹೆಜಬ್ ವಿದ್ಯಾರ್ಥಿನಿಯರ ಪ್ರತಿಭಟನೆ ವೇಳೆ ಅದೇ ಕಾಲೇಜಿನ ಮುಸ್ಲಿಂ ವಿದ್ಯಾರ್ಥಿಗಳು ತಾವು ಕೂಡ ಪರೀಕ್ಷೆ ಬಹಿಷ್ಕರಿಸಿ ಹೊರಬಂದರು. ಈ ವೇಳೆ ಹಿಂದೂ ಹಾಗೂ ಮುಸ್ಲಿಂ ವಿದ್ಯಾರ್ಥಿಗಳ ನಡುವೆ ಕೆಲಕಾಲ ಸಂಘರ್ಷದ ವಾತಾವರಣ ಉಂಟಾಯಿತು. ಸ್ಥಳಕ್ಕಾಗಮಿಸಿದ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿದರು. ಅದು ತೆಗಿಬೇಕಂತ ನಾವು ಆ ಥರ ತೆಗಿಲಿಕ್ಕೆ ಆಗಲ್ಲ, ಅದು ನಮ್ಮ ಧರ್ಮದಲ್ಲಿದೆ, ಅದು ನಾವು ಹಾಕ್ಬೇಕು, ನಮ್ಮ ಹಕ್ಕು ಅದು, ನಾವು ಹಾಕ್ಬೇಕು. ಅದು ಆ ತೆಗಿಬೇಕಂತ ಈಗ ರೂಲ್ಸ್ ಮಾಡಿ ಅವರು ಎಕ್ಸಾಮ್ ಬರೆಯದು ಹೊರಗಡೆ ಕರೆಸಿದ್ದಾರೆ. ಅದು ಯಾಕೆ ನಾವು ಸಹ ಬರೆಯುವುದಿಲ್ಲ, ನಾವು ಸಹ ಬರೆಯುವುದಿಲ್ಲ, ನಾವು ಹಾಕುದಿನ ಮುಟ್ಟಾಯ್ತು, ಇವತ್ತು ಸ್ಟಾರ್ಟ್ ಮಾಡಿದ್ದೆ. ನಮ್ಮ ಧರ್ಮವನ್ನು ನಾವು ಪಾಲಿಸ್ಬೋದು, ಯಾಕಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಫಂಡಮೆಂಟಲ್ ರೈಟ್ಸ್ ಅದು, ನಾವು ಅದನ್ನ ಪಾಲಿಸಿಯೇ ಪಾಲಿಸ್ತೇವೆ. ಅವರಿಗೆ ಹಿಜಾಬ್ ಆಗಲಿ ಕೊಡಲಿಲ್ಲ ಹೇಳಿ ನಾವು ಇಷ್ಟು ಜನ ಸಪೋರ್ಟಲ್ಲಿ ನಾವು ಇವತ್ತು ಹೊರಗೆ ಬಂದಿರೋದು ಅವರಿಗಾಗಿ. ಅವರಿಗೆ ಹಿಜಾಬ್ ಆಗಿ ಕ್ಲಾಸ್ ರೂಮಿಗೆ ಪ್ರವೇಶ ಕೊಡ್ತಾರೆ, ನಾವೆಲ್ಲರೂ ಕ್ಲಾಸ್ ರೂಮಿಗೆ ಪ್ರವೇಶ ಮಾಡ್ತೇವೆ. ಅತ್ತ ಚಿತ್ರದುರ್ಗದ ಎಸ್ಆರ್ಎಸ್ ಕಾಲೇಜಿನ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಿಜಾಬ್ಗಾಗಿ ತರಗತಿ ಬಹಿಷ್ಕರಿಸಿ ಪ್ರತಿಭಟಿಸಿದರು. ಹಿಂದೂಗಳಿಗೊಂದು ನ್ಯಾಯ, ನಮಗೊಂದು ನ್ಯಾಯನಾ? ಹಿಂದೂ ವಿದ್ಯಾರ್ಥಿನಿಯರು ಕುಂಕುಮ ಹಚ್ಕೊಂಡು ಬಂದರೆ ಸಮವಸ್ತ್ರ ನೀತಿ ಉಲ್ಲಂಘನೆ ಆಗಲ್ವಾ? ಕೋರ್ಟ್ ತೀರ್ಪು ಬರೋವರೆಗೂ ಕಾಲೇಜು ಬಂದ್ ಮಾಡಲಿ ಅಂತ ಆಗ್ರಹಿಸಿದರು. ನಾವು ಹಾಕೋ ಬರ್ತೀರಾ, ನಮ್ಮ ರೈಟ್ಸ್ ತಾನೇ. ಹೈ ರಾಮಣ್ಣ, ಇವಾಗ ಹಿಂದೂಸು ವೇಳೆಲ್ಲ ಇದು ಕುಂಕುಮ ಎಲ್ಲ ಹಾಕೋ ಬರ್ತಾರೆ, ಅದು ಹಾಕೋ ಬರ್ಬೋದಾ? ಅದು ಅದೇನು ಆಗಲ್ವಾ? ಇವಾಗ ನಾವು ಸ್ಕಾಫ್ ಹಾಕೋ ಬಂದ್ರೆ ಅದು ಹೈ ರಾಮಣ್ಣ. ಏನಿರೋದು ಅಂದ್ರೆ ಪಿ ಒ ಅವ್ರಿಗೆ ಇರೋದು, ಇನ್ನ ಫೈನಲ್ ಆರ್ಡರ್ ಬಂದಿಲ್ಲ, ಪಿ ಒ ಅವರಿಗೆ ಇರೋದು ಹಾಕೊಂಡು ಹೋಗ್ಬಾರ್ದು ಅಂತ. ಡಿಗ್ರಿ ಅವರಿಗೆ ಯಾಕೆ ಮಾಡ್ತಾ ಇದ್ದೀರಾ ಅಂತ ನಮ್ಮ ಪ್ರಶ್ನೆ. ಒಂದಿಸ ತೆಗ್ದಿದಾರ ಅಂತ ಆಮೇಲೆ ತೆಗಿಬಹುದಲ್ಲ, ಯಾಕೆ ತೆಗಿಯಲ್ಲ? ಒಂದಿಸ ತೆಗ್ದಿದ್ದಾರೆ, ನಾಳೆನೂ ತೆಗಿರಿ, ಏನಾಗುತ್ತೆ ಅಂತ ಕೇಳಿದ್ರೆ ನಾವ್ ಏನ್ ಉತ್ತರ ಕೊಡಬೇಕು? ನಾವು ನಮ್ ಜಸ್ಟ್ ನಮಗೆ ಜಸ್ಟಿಸ್ ಬೇಕಂತ ನಾವು ಇದು ಮಾಡೋದು ಕೇಳೋದು ಅದು ಹೈಡ್ರಾಮನ. ಒಟ್ಟಿನಲ್ಲಿ ಶಾಂತವಾಗಿದ್ದ ವಿದ್ಯಾಸಂಸ್ಥೆಗಳು ಧರ್ಮ ದಳ್ಳುರಿಯಲ್ಲಿ ಬೆಂದು ಹೋಗ್ತಿವೆ. ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದ್ದು ಇನ್ನೂ ಅಂತಿಮ ತೀರ್ಪು ಬಂದಿಲ್ಲ. ಈ ಸಂಘರ್ಷ ಅದ್ಯಾವಾಗ ಅಂತ್ಯ ಆಗುತ್ತೋ ಕಾದು ನೋಡಬೇಕಿದೆ. ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.